ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮಗೆ ಜಯಶ್ರೀ ಎನ್ನುವರು ಮಾಹಿತಿಯನ್ನ ಕಳಿಸಿದ್ದಾರೆ ಇವರ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಸ್ತೀನಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇವರು ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ ಇದೇ ರೀತಿ ಮಾಹಿತಿಗಳನ್ನ ನೋಟಿಫಿಕೇಶನ್ ಮೂಲಕ ಪಡೆಯಲು ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ಲೈಕ್ ಒತ್ತಿ ಬನ್ನಿ ಸ್ನೇಹಿತರೆ ಇವರ ಮಾಹಿತಿಯನ್ನ ಪಡೆಯೋಣ ನೋಡಿ ಸ್ನೇಹಿತರೆ ಇವರ ಹೆಸರು ಜಯಶ್ರೀ ಅಂತ ಇವರು ಒಂದು ಯಾವುದೇ ಒಂದು ವರ್ಕ್ ಮಾಡೋದಿಲ್ಲ ಸ್ನೇಹಿತರೆ ಮನೆಯಲ್ಲೇ ಇರ್ತಾರೆ ಮನೆಯಲ್ಲೇ ವರ್ಕ್ ಅನ್ನ ಮಾಡಿಕೊಂಡು ಮನೆಯಲ್ಲೇ ಇರುವುದಾಗಿ ಮಾಹಿತಿಯನ್ನ ತಿಳಿಸಿದ್ದಾರೆ ಪಿಯುಸಿ ಆರ್ಟ್ಸ್ ಎಜುಕೇಶನ್ ಪಿಯುಸಿ ಆರ್ಟ್ಸ್ ಆಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಸಲಾಗಿದೆ ನೋಡಿ ಇವರ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಮತ್ತು ತಮ್ಮ ಮಾತ್ರ ರುವುದಾಗಿ ಮಾಹಿತಿಯನ್ನ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಇವರು ಕೂಡ ಸ್ನೇಹಿತರು ನೋಡಿ ಡೈವರ್ಸ್ ಆಗಿದೆ ಹುಡುಗರು ಇಲ್ಲ ಎಂಬುದರ ಬಗ್ಗೆ ಮಾಹಿತಿಯನ್ನ ಹೇಳಲಾಗಿದೆ ವೈವಾಹಿಕ ಮಾಹಿತಿ ಬಗ್ಗೆ ಈಗ ಯಾರು ಇಲ್ಲ ಎಂಬುದರ ಬಗ್ಗೆ ಹೇಳಲಾಗಿದೆ ನೋಡಿ ಈಗ ಮುಂದಿನ ಒಂದು ಬದುಕಿಗೋಸ್ಕರ ಯಾವ ರೀತಿ ಇರಬೇಕಂದ್ರೆ ಹುಡುಗ ನೋಡಿ ಸ್ನೇಹಿತರೆ ಯಾವುದೇ ಸಣ್ಣ ಪುಟ್ಟ ಯಾವ್ದಾದ್ರೂ ಸಣ್ಣ ಪುಟ್ಟ ಕೆಲಸದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಅಥವಾ ರೈತನಾದ್ರೂ ಸರಿ ರೈತನ ಮಗ ಆದ್ರೂ ಸರಿ ಅಂತ ಹೇಳಿದ್ದಾರೆ ದುಡಿದು ತಿನ್ನುವವರು ಬೇಕು ಜೊತೆಗೆ ಓದು ಬರಹ ಗೊತ್ತಿರಬೇಕು ಅವರಿಗೆ ಎಂಬುದಾಗಿ ಮಾಹಿತಿಯನ್ನ ಸ್ಪಷ್ಟ ಿದ್ದಾರೆ ಜಯಶ್ರೀ ಅವರು ನೋಡಿ ಸ್ನೇಹಿತರೆ ಸಿ ಬಿ ಜಯಶ್ರೀ ಅಂತ ಇವರ ಒಂದು ಮಾಹಿತಿ ನೋಡಿ ರಾಶಿ ಫಲ ರಾಶಿ ಭವಿಷ್ಯದ ಬಗ್ಗೆ ತಿಳಿಯೋದಾದ್ರೆ ಒಂದು ರಾಶಿ ಮಕರ ರಾಶಿ ನಕ್ಷತ್ರ ಸ್ನೇಹಿತರೆ ಉತ್ತರ ಆಷಾಢ ನಕ್ಷತ್ರ ಗಣ ಮನುಷ್ಯ ಗಣ ಮೂರನೇ ಚರಣ ಎಂಬುದಾಗಿ ತಿಳಿಸಿದ್ದಾರೆ ಜೊತೆಗೆ ಶನಿವಾರ ಮಧ್ಯಾಹ್ನ ಒಂದು ಮೂವತ್ತೊಂಬತ್ತಕ್ಕೆ ಜನನ ಅಂದ್ರೆ ಭೂಮಿ ಬಂದಿರೋದಾಗಿ ಮಾಹಿತಿಯನ್ನ ನಮ್ಗೆ ಜಯಶ್ರೀ ಅವರು ತಿಳಿಸಿದ್ದಾರೆ ನೋಡಿ ಅಹ್ ಇವರ ಊರು ಯಾವ್ದಪ್ಪ ಅಂದ್ರೆ ಸ್ನೇಹಿತರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಅಂತ ಹೇಳಿ ಿದ್ದಾರೆ ಕಡೂರ್ ತಾಲೂಕಿನವರು ಸ್ನೇಹಿತರು ಇವರು ಎತ್ತರ ನೂರ ಐವತ್ತು ನೂರ ಐವತ್ತೆಂಟು ಸೆಂಟಿಮೀಟರ್ ತೂಕ ಐವತ್ತೊಂಬತ್ತು ಎಂಬುದಾಗಿ ಹೇಳಿದ್ದಾರೆ ಜೊತೆಗೆ ವಯಸ್ಸು ಇಪ್ಪತ್ತೊಂಬತ್ತು ಇದೆ ಅಂತ ತಿಳಿಸಲಾಗಿದೆ ನೋಡಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ತಿಳಿಸಿ ಸ್ನೇಹಿತರೆ ಸಂಪರ್ಕ ಮಾಡಬೇಕಂದ್ರೆ ನಿಮ್ಮ ಸರಿಯಾದ ಮಾಹಿತಿಯನ್ನ ಸರಿಯಾದ ವಿಳಾಸವನ್ನ ಸರಿಯಾದ ಒಂದು ರೀತಿಯಲ್ಲಿ ನೀವು ಕಮೆಂಟ್ ಮಾಡಿ ಕಮೆಂಟ್ ಇವರೇ ಪಕ್ಕ ಚೆಕ್ ಮಾಡಿ ನಿಮ್ಮ ಜೊತೆ ರಿಪ್ಲೈನ ಮಾಡುತ್ತಾರೆ ಸ್ನೇಹಿತರೆ ಜೊತೆಗೆ ಸ್ನೇಹಿತರು ಇಷ್ಟ ಇದ್ರೆ ಮಾತ್ರ ನಿಮ್ಮ ಮಾಹಿತಿಯನ್ನು ತಿಳಿಸಿ ಇಲ್ಲಾಂದ್ರೆ ಬೇಡ ಮುಂದಿನ ಒಂದು ಮಾಹಿತಿ ಜೊತೆ ಮುಂದಿನ ಒಂದು ಪ್ರಬಲ್ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ